ಇದನ್ನ ನಾವು ಮಾಧ್ಯಮದಲ್ಲಿ ಮಾತನಾಡುವಾಗ ಪ್ರತಿಯೊಬ್ಬರಿಗೂ ಕೂಡ ನನಗೆ ಫಂಗಸ್ ಬಂದ್ಬಿಟ್ಟಿದೆಯೇನೋ ಅನ್ನೋ ಭಯಭೀತರಾಗ್ತೀರಿ. ದಯವಿಟ್ಟು ಭಯಭೀತರಾಗಬೇಡಿ. ಇದು ರೋಗ ಲಕ್ಷಣ ಕಂಡಿಡ್ಕೊಳ್ಳೋದು ಭಾಳ ಸುಲಭ. ಸ್ಟೀರಾಯ್ಡ್ ಮಾತ್ರೆ ಕೂಡ ಇದೆ, ಅದನ್ನು ನಾನು ತೊಗೊಂಡ್ಬಿಟ್ಟಿದ್ದೀನಿ. ಅದರಿಂದ ಏನಾದರೂ ಆಗ್ಬೋದಾ? ಇಲ್ಲ, ದಯವಿಟ್ಟು ಜನಸಾಮಾನ್ಯರು ಅಂತ ತಿಳ್ಕೊಳ್ಳಿ. ಇದು ಎಷ್ಟು ಅಪರೂಪದಲ್ಲಿ ಅಪರೂಪದ ಕಾಯಿಲೆ ಅಂದರೆ ಅಪರ್ಚುನಿಸ್ಟಿಕ್ ಫಂಗಸ್ ಅಂತೀವಿ ನಾವು ಇದನ್ನು. ಮ್ಯೂಕಾರ್ ಮೈಕೋಸಿಸ್ಸು, ನಮ್ಮ ಸುತ್ತಮುತ್ತ ಇರೋವಂಥ ಈ ಫಂಗಸ್ಸು ಪ್ರತಿನಿತ್ಯ ಎಲ್ರಿಗೂ ಕಾಂಟ್ಯಾಕ್ಟ್ ಬಂದರೂ ಕೂಡ ಯಾರಿಗೂ ಏನು ತೊಂದರೆ ಕೊಡಲ್ಲ ಈ ಫಂಗಸ್ಸು. ನೀವು 6 ಕೋಟಿ ಜನದಲ್ಲಿ ಅಥವಾ 2% ಉಳಿದು ಬಂದಿರ್ತಾರಲ್ಲ ಅಂಥವ್ರಿಗಾಗುವ ಅಪರೂಪದ ಕಾಯಿಲೆ ಇದು. ಅಪರೂಪದಲ್ಲಿ ಅಪರೂಪವಾದಂಥ ಕಾಂಪ್ಲಿಕೇಷನ್ನು. ಇದಕ್ಕೆ ಮೊದಲು ನಾನೇ ಮಾಧ್ಯಮದಲ್ಲಿ ಮಾತನಾಡಿ ಕೋವಿಶೀಲ್ಡ್ ಆಗಲಿ ಕೋವ್ಯಾಕ್ಸಿನ್ ಆಗಲಿ ಇದು 100% ಸೇಫು, ಇದರಿಂದ ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಿ ನಿಮ್ಮನ್ನೆಲ್ಲರಿಗೂ ಕೂಡ ಕರೆಕ್ಟ್ ಸೈಂಟಿಫಿಕ್ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಯಾಕಂದ್ರೆ ಇವತ್ತು ಪ್ರತಿಯೊಬ್ಬರು ಕೂಡ ಭಯ ಬಿದ್ದೋಗಿದ್ದಾರೆ. ನಾನು ಕೋವಿಡ್ನಿಂದ ರಿಕವರಿ ಆಗಿದ್ದೀನಿ, ನನಗೆ ಇದಾಗ್ಬೋದಾ? ಕೆಲವು ಪ್ಯಾಕೇಜ್ನಲ್ಲಿ ಒಂದು ಸ್ಟೀರಾಯ್ಡ್ ಮಾತ್ರೆ ಇದೆ, ಒಂದು 6 ದಿನ 7 ದಿವಸಕ್ಕೆ ಸ್ಟೀರಾಯ್ಡ್ ಮಾತ್ರೆ ಕೂಡ ಇದೆ. ಅದನ್ನು ನಾನು ತೊಗೊಂಡ್ಬಿಟ್ಟಿದ್ದೀನಿ. ಅದರಿಂದ ಏನಾದರೂ ಆಗ್ಬೋದಾ? ಇಲ್ಲ, ದಯವಿಟ್ಟು ಜನಸಾಮಾನ್ಯರು ಅಂತ ತಿಳ್ಕೊಳ್ಳಿ. ಇದು ಎಷ್ಟು ಅಪರೂಪದಲ್ಲಿ ಅಪರೂಪದ ಕಾಯಿಲೆ ಅಂದರೆ ಅಪರ್ಚುನಿಸ್ಟಿಕ್ ಫಂಗಸ್ ಅಂತೀವಿ ನಾವು ಇದನ್ನ. ಮ್ಯೂಕಾರ್ ಮೈಕೋಸಿಸ್ಸು, ನಮ್ಮ ಸುತ್ತಮುತ್ತ ಇರೋವಂಥ ಈ ಫಂಗಸ್ಸು ಪ್ರತಿನಿತ್ಯ ಎಲ್ರಿಗೂ ಕಾಂಟ್ಯಾಕ್ಟ್ ಬಂದರೂ ಕೂಡ ಯಾರಿಗೂ ಏನು ತೊಂದರೆ ಕೊಡಲ್ಲ ಈ ಫಂಗಸ್ಸು. ಆದರೆ ಯಾವುದೇ ಒಂದು ಕಾರಣಕ್ಕೆ ICU ಒಳಗೆ ಅಡ್ಮಿಟ್ ಆಗಿ, ಅದರೊಳಗಾಗಿ COVID-19 ಸೀರಿಯಸ್ ಆಗಿ ICU ಒಳಗೆ ಅಡ್ಮಿಟ್ ಆಗಿ ವೆಂಟಿಲೇಟರ್ಗೆ ಹೋಗಿ ಅಲ್ಲಿಂದ ರಿಕವರಿ ಆಗಿ ಬರ್ತಾರಲ್ಲ, ಎಲ್ಲ ಒಂದು ಕಡೆ ಅಲ್ಲಿಂದನೇ ಇನ್ಫೆಕ್ಷನ್ ಬಂದಿರ್ಬೋದೇನೋ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಆ ಮೂಗಳನ್ನಾಗೆ ಅಲ್ಲೆಲ್ಲ ಕ್ಯಾನುಲಾಗಳನ್ನ ಹಾಕಿರ್ತೀವಲ್ಲ, ಅದರಿಂದ ಏನಾರು ಕಂಟಾಮಿನೇಟ್ ಆಗಿದ್ರೆ ಅಥವಾ ಆಕ್ಸಿಜನ್ ಅವ್ರಿಗೆ ಕೊಡೋವಾಗೆ ಆ ವಾಟರ್ ಇರುತ್ತಲ್ಲ ಅದೇನಾದರೂ ಡಿಸ್ಟಿಲ್ಡ್ ವಾಟರ್ ಆಗದಿರ ಟ್ಯಾಪ್ ವಾಟರ್ ಏನಾರು ಹಾಕಿದರೆ ಅಲ್ಲಿಂದ ಬರೋ ಪಾಸಿಬಿಲಿಟಿ ಇದೆ. ಅಥವಾ ಮನೆಗೆ ಬಂದ ಮೇಲೆ ಇವರು ಕೇರ್ಲೆಸ್ ಆಗಿ ಏನಂದ್ರೆ ಅದನ್ನು ಮುಟ್ಟೋದು, ಅದಾದ ಮೂಗು ಮುಟ್ಕೊಳ್ಳೋದು, ಅದು ಮಾಡಿದರೆ ಗಿಡ ಪಾತಿ ಮಾಡೋದು, ಇನ್ನೇನನ್ನ ಮಾಡಿ ಧೂಳಿನಲ್ಲಿ ಕೈನ ಮೂಗು ಮುಟ್ಕೊಂಡ್ರೆ ಮೂಗುಗಳಿಗಿಂತ ಹೋಗುವಂಥ ಈ ಅಪರ್ಚುನಿಸ್ಟಿಕ್ ಫಂಗಸ್, ಇದನ್ನು ನೇಸೋ ಫೇಷಿಯೋ, ಇದನ್ನು ಮ್ಯಾಕ್ಸಿಲರಿ ಅಂತೀವಿ, ನೇಸೋ ಮ್ಯಾಕ್ಸಿಲರಿ ಫೇಷಿಯಲ್ಲು ಅಪ್ತಾಲ್ಮಲಿಟಿಕ್ ಅಂದರೆ ಕಣ್ಣಿಂದು ಆರ್ಬಿಟ್ ಅಂತೀವಿ, ಆರ್ಬಿಟ್ನಿಂದ ಬ್ರೈನ್ಗೆ ಹೋಗುವಂಥ ಇದು ಫಂಗಸ್ಸು. ಸೊ ಇದುವರೆಗೂ ಒಂದು 500 ಕೇಸಸ್ ರಿಪೋರ್ಟೆಡ್ ಅಂದರೂ ಕೂಡ ನೀವು 6 ಕೋಟಿ ಜನದಲ್ಲಿ ಅಥವಾ 2% ಉಳಿದು ಬಂದಿರ್ತಾರಲ್ಲ ಅಂಥವ್ರಿಗಾಗುವ ಅಪರೂಪದ ಕಾಯಿಲೆ. ಇದನ್ನು ನಾವು ಮಾಧ್ಯಮದಲ್ಲಿ ಮಾತನಾಡುವಾಗ ಪ್ರತಿಯೊಬ್ಬರಿಗೂ ಕೂಡ ನನಗೆ ಫಂಗಸ್ ಬಂದ್ಬಿಟ್ಟಿದೆಯೇನೋ ಅನ್ನೋ ಭಯಭೀತರಾಗ್ತೀರಿ. ದಯವಿಟ್ಟು ಭಯಭೀತರಾಗಬೇಡಿ. ಇದು ರೋಗ ಲಕ್ಷಣ ಕಂಡಿಡ್ಕೊಳ್ಳೋದು ಭಾಳ ಸುಲಭ. ನಿಮಗೆ ಮನೆಗೆ ಬಂದ ಮೇಲೆ ಚೆನ್ನಾಗಿರೋರಿಗೆ ಇದ್ಕಿದಂಗೆ ಕಣ್ಣು ಕೆಂಪಾಯಿತು, ಕಣ್ಣು ಊದ್ಕೊತ್ತು, ಯಾಕೋ ಒಂದು ಕಡೆ ಕೆನ್ನೆ ಮಾತ್ರ ಊದ್ಕೊತ್ತು, ಸೈನಸ್ ಅಂತೀವಿ ನಾವು, ಮ್ಯಾಕ್ಸಿಲರಿ ಸೈನಸ್, ಅದು ಊದ್ಕೊತ್ತು, ಮೂಗಳಿಗೇನೋ ಸೋರ್ತು, ಮೂಗು ಕಟ್ಕೊತ್ತು, ಇಂಥವಾದಾಗೆ ದಯವಿಟ್ಟು ನೆಗ್ಲೆಕ್ಟ್ ಮಾಡ್ದಿರಾ, ಹೋಗಿ ನಿಮ್ಮ ಡಾಕ್ಟ್ರಿಗೆ. ಅದರೊಳಗೆ ಯೂಶ್ವಲಿ ಇದನ್ನೆಲ್ಲ ನೋಡೋರು ENT ಸರ್ಜನ್ನು ಅಥವಾ ಕಣ್ಣಿನ ಸರ್ಜನ್ನು ಅಥವಾ ಫೇಷಿಯೋ ಮ್ಯಾಕ್ಸಿಲರಿ ಸರ್ಜನ್ನು, ಅವ್ರು ನೋಡಿದರೆ ನಿಮಗೆ ಇದನ್ನು ಮೊದಲು ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತೀವಿ ನಾವು. ಆಂಪೊಟರೇಸಿನ್ ಬಿ ಇಂಜೆಕ್ಷನ್ ಇದೆ, ಒಂದು ವಯಲ್ಲಿ 7,000 ರೂಪಾಯಿ ಆಗುತ್ತೆ, ನಿಮಗೊಂದು 60 ಡೋಸ್ ಬೇಕಾಗುತ್ತೆ. ಅನ್ಫಾರ್ಚುನೇಟ್ಲಿ ಅದು ಕಾಸ್ಟ್ಲಿ ಸಿಗ್ತಾ ಇಲ್ಲ. ಅದೊಂದು, ಅದಾದ ನಂತರ ಸರ್ಜರಿ ರೋಲ್ ಸರ್ಜನ್ ENT ಸರ್ಜನ್ನು ಅಥವಾ ಆಪ್ತಾಲ್ಮಾಲಜಿಸ್ಟು ಅಥವಾ ಕ್ರೇನಿಯಲ್ ಸರ್ಜನ್ನು, ಯಾಕಂದರೆ ಇದು ಬ್ರೈನ್ನೊಳಗೆ ಸೈನಸ್ ಅಂತ ಇರುತ್ತೆ, ಅದ್ರೊಳಗೆ ಹೋಗಿ ಸೇರಿಕೊಳ್ಳುತ್ತೆ. ಇದನ್ನು ಎಕ್ಸ್ಪೋಸ್ ಮಾಡಿ ಕ್ಯೂರೇಟ್ ಮಾಡ್ತಾರೆ, ಕ್ಯೂರೇಟ್ ಮಾಡಿ ಮತ್ತೆ ಇದೇ ಮೆಡಿಸಿನ್ ಕಂಟಿನ್ಯೂ ಮಾಡ್ತಾರೆ. ಅಂದರೆ ಅರ್ಲಿ ಡಿಟೆಕ್ಷನ್ ಆದರೆ ಈ ಬ್ಲಾಕ್ ಫಂಗಸ್ಸು ಕೂಡ ವಾಸಿ ಮಾಡೋವಂಥದ್ದು. ಡಿಲೇ ಆದರೆ ಕಣ್ಣು ಕಳ್ಕೊಬೋದು ನೀವು, ಪ್ರಾಣನೇ ಕಳ್ಕೊಬೋದು. ಇದೊಂದು ವಿಚಾರ ನಾನು ನಿಮ್ಗೆ ಹೇಳೋಕ್ಕೋಸ್ಕರವಾಗಿ ಇದನ್ನು ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಎರಡನೇದು, ದಯವಿಟ್ಟು, ನಾನು ಕೋವಿಶೀಲ್ಡ್ ವ್ಯಾಕ್ಸಿನ್ ತೊಗೊಂಡಿದ್ದೀನಿ ಎರಡೂ ಸೈಡು 28 ದಿನದ ಅಂತರದಲ್ಲಿ. ಈಗ ಹೊಸದಾಗಿ WHO ICMR ಒಂದು ನ್ಯೂಸ್ ಬರ್ತಾ ಇದೆ, ಈ ಕೋವಿಶೀಲ್ಡ್ ತೊಗೊಂಡವ್ರಿಗೆ ಬ್ಲೀಡಿಂಗ್ ಆಗುತ್ತೆ, ರಕ್ತ ಹೆಪ್ಪುಗಟ್ಟುತ್ತೆ ಅಂತ. ದಯವಿಟ್ಟು, ಇದು ಲಕ್ಷಕ್ಕೆ ಒಬ್ಬನಿಗೂ ಕೂಡ ಆಗಲ್ಲ. ಅದು ಕೂಡ ಮೊದಲು ಅವ್ರು ಹೇಳಬೇಕಾಗಿತ್ತು, ಏನೂ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಿಬಿಟ್ಟು ಇವತ್ತು ಜನಗಳಿಗೆಲ್ಲ ಹೆದರಿಕೆ ಆಗುವಂಥ ಒಂದು ಸುದ್ದಿಯನ್ನು ಮಾಧ್ಯಮದಲ್ಲಿ ಬಿತ್ತರಿಸ್ತಿದ್ದಾರೆ. ದಯವಿಟ್ಟು ಇಂಥ ಸುದ್ದಿಗಳನ್ನ ಬಿತ್ತರಿಸಿದಾಗ ಎಷ್ಟು ಅಪರೂಪದಲ್ಲಿ ಅಪರೂಪ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಅದು ಬಿಟ್ಬಿಟ್ಟು ಪ್ರತಿಯೊಬ್ಬರನ್ನ ಯಾಕನ್ನ ಕೋವಿಶೀಲ್ಡ್ ತೊಗೊಂಡೋ, ನನಗೆ ಅದು ಬರುತ್ತೇನೋ ಅನ್ನೋ ರೀತಿಯಲ್ಲಿ ಭಯ ಬೀಳ್ತಾರೆ. ದಯವಿಟ್ಟು ಯಾರು ಭಯ ಬೀಳಬೇಡಿ. ಇದು ಅಪರೂಪದಲ್ಲಿ ಅಪರೂಪವಾದಂಥ ಕಾಂಪ್ಲಿಕೇಷನ್ನು. ಇದಕ್ಕೆ ಮೊದಲು ನಾನೇ
ಮಾಧ್ಯಮದಲ್ಲಿ ಮಾತನಾಡಿ ಕೋವಿಶೀಲ್ಡ್ ಆಗಲಿ ಕೋವ್ಯಾಕ್ಸಿನ್ ಆಗಲಿ ಇದು 100% ಸೇಫು, ಇದರಿಂದ ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಿ ನಿಮ್ಮನ್ನೆಲ್ಲರಿಗೂ ಕೂಡ ಕರೆಕ್ಟ್ ಸೈಂಟಿಫಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಬಟ್ ಇವತ್ತು ಸಿ ಅನ್ಫಾರ್ಚುನೇಟ್ಲಿ ನಮ್ಮ ವೈದ್ಯಕೀಯ ವಿಚಾರಗಳು ಹೆಂಗಿರ್ತವೆ ಅಂದರೆ ನಮ್ಮ ಮಾತಿನಿಂದನೇ ನಿಮಗೆ ಭಯ ಹುಟ್ಟುತ್ತೆ. ಆ ರೀತಿ ಸಿಚುಯೇಷನ್ ನೋಡಿ, ರೆಮ್ಡಿಸಿವಿರಿಗೆ ನೀವೆಲ್ಲ ಎಷ್ಟು ಒದ್ದಾಡಿದಿರಿ, ಇವತ್ತು WHO ICMR ಹೇಳ್ತದೆ ರೆಮ್ಡಿಸಿವಿರಿಗೆ ಏನು ರೋಲ್ ಇಲ್ಲ ಅಂತ. ಇಂಥ ಮಾತುಗಳು ಬಂದಾಗೆ ವೈಜ್ಞಾನಿಕ ವಿಚಾರಗಳನ್ನೇ ನಾವು ಸರಿಯಾಗಿ ನಿಮಗೆ ಅವತ್ತಿನ ದಿನಕ್ಕೆ ತಕ್ಕಂತೆ ಇವತ್ತು ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ರೆಮ್ಡಿಸಿವಿರಿಗೆ ಏನು ಇಂಪಾರ್ಟೆನ್ಸ್ ಇಲ್ಲ ಅಂದಾಗೆ ನಿಮಗೆಲ್ಲ ಬೇಜಾರಾಗುತ್ತೆ. ಡಾಕ್ಟರ್ಗಳ ಮಾತು ಕೇಳಿ ನಾನೊಂದು ಡೋಸ್ಗೆ 60,000 ರೂಪಾಯಿ ಕೊಟ್ಟು ಇಷ್ಟು ಒದ್ದಾಡಿದ್ನಲ್ಲ ಅಂತ ನಿಮಗೆ ನಿಜವಾದ ಸಿಸ್ಟಮ್ ಮೇಲೆ ಬೇಜಾರಾಗುತ್ತೆ. ಬಟ್ ಇದು ತಪ್ಪು ಅನಿಸುತ್ತೆ ನನಗೆ. ಇದಕ್ಕೆ ಮೊದಲೇ ಇಂಥ ವಿಚಾರಗಳಾಗ ಕ್ಲೋರೋಕ್ವಿನನ್ನು ಟನ್ ಗಟ್ಟಲೆ ಅಮೆರಿಕದವ್ರು ತರಿಸ್ಕೊಂಡು ಆಮೇಲೆ ಇದು ಯೂಸ್ಲೆಸ್ ಅಂತ ಸಮುದ್ರಕ್ಕೆ ಬಿಸಾಕಿದ್ರು. ಇಂಥ ವಿಚಾರಗಳು ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ನಮ್ಮ ಮೇಲೆ ನಂಬಿಕೆ ಇಲ್ದಂಗೆ ಆಗ್ಬಿಡುತ್ತೆ. ಆ ರೀತಿ ಆಗಬಾರ್ದು ಅನಿಸುತ್ತೆ. ಬಟ್ ಕಾಲಕ್ಕೆ ತಕ್ಕಂತೆ ಆ ವೈಜ್ಞಾನಿಕ ವಿಚಾರಗಳನ್ನು ನಿಮಗೆ ತಿಳಿಸೋದು, ಕರೆಕ್ಟಾಗಿ ತಿಳಿಸೋದು ನಮ್ಮ ಜವಾಬ್ದಾರಿ. ಸೊ ಇವತ್ತು ದಯವಿಟ್ಟು ಬ್ಲಾಕ್ ಫಂಗಸ್ ಬಗ್ಗೆ, ಇದು ಇವತ್ತಲ್ಲ ಇದಕ್ಕೆ ಮೊದಲೂ ಇತ್ತು, ವರ್ಷಕ್ಕೆ 2 ಕೇಸೋ 3 ಕೇಸೋ ನೋಡೋರು ಒಬ್ಬ ENT ಸರ್ಜನ್ನು, ಇವತ್ತು ಒಂದು ತಿಂಗಳಿಗೆ 10-12 ಕೇಸ್ ನೋಡ್ತಿದ್ದೀನಿ ಅಂತ ಇಬ್ಬರು 3 ENT ಸರ್ಜನ್ ಹೇಳಿದರು. ಇದು ಕಾರಣ ಮೋಸ್ಟ್ಲಿ ಜೀವ ಉಳಿಸಿಕೊಂಡು ಬಂದ್ರಲ್ಲ ಅವ್ರಿಗೆ ಮಾತ್ರ, ICU ಒಳಗಿದ್ದು ವೆಂಟಿಲೇಟರ್ನಲ್ಲಿದ್ದು ಅವಾಗೆ ಹೈ ಡೋಸಸ್ ಆಫ್ ಸ್ಟೀರಾಯ್ಡ್ಸ್, ಹೈಯರ್ ಆಂಟಿಬಯೋಟಿಕ್ಸ್. ಇದನ್ನು ಮತ್ತೆ ತಿಳ್ಕೋಬೇಕು, ವೈದ್ಯನು ಇಂಟೆನ್ಸಿವಿಸ್ಟು ಯಾವಾಗ ಎಷ್ಟು ಕೊಡಬೇಕು ಅನ್ನೋ ನಾಲೆಡ್ಜ್ ಇರುತ್ತೆ. ನಾನು ಮೈಸೂರನ್ನ ನೋಡಿದೆ, ಒಬ್ಬರು ಪೊಲಿಟೀಷಿಯನ್ನು ಅನ್ನೆಸೆಸರಿಲಿ ಒಬ್ಬ DC ಮೇಲೆ ಕೂಗಾಡೋದು, ಡಾಕ್ಟ್ರುಗಳನ್ನ ಕಂಟ್ರೋಲೇ ಇಲ್ಲ ನಿಮಗೆ, ಹೆಂಗಂದ್ರೆ ಹಂಗೆ ಸ್ಟೀರಾಯ್ಡ್ ಹಂಗೆ ಅಂದ್ರೆ ಹಂಗೆ ಕೊಡೋದಿಲ್ಲ, ದಯವಿಟ್ಟು ತಿಳ್ಕೋಬೇಕು. ಇದು ವೈದ್ಯರ ಜವಾಬ್ದಾರಿ, ಅವ್ರಿಗಿರೋ ನಾಲೆಡ್ಜು ಅದನ್ನು ಉಪಯೋಗಿಸ್ಕೊಂಡೇ ಕೊಡೋದು. ಬಟ್ ಅದರ ಕಾಂಪ್ಲಿಕೇಶನ್ ಇಂಥದ್ದಾಗ್ತದೆ ಅಂತ ನಿಮಗೆ ತಿಳಿಸೋದು ನಮ್ಮ ಕರ್ತವ್ಯ. ಅದರಿಂದ ದಯವಿಟ್ಟು ನಮ್ಮ ಮಾತಿನಲ್ಲಿ ವಿಶ್ವಾಸ ಹೇಳಿ. ನಮ್ಮ ಮಾತಿನಲ್ಲಿ ವೇರಿಯೇಷನ್ ಆಗೋದು ಆಗಿಂದಾಗೆ ಬರುವ ಸೈಂಟಿಫಿಕ್ ರಿಸರ್ಚ್ ರಿಪೋರ್ಟ್ನಿಂದ, ರಿಸಲ್ಟ್ಸ್ನಿಂದ. ಅದರಿಂದ ನಿಮಗೆ ತಿಳಿಸ್ತೀವಿ ಹೊರತು ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಹುಟ್ಟಿಸೋದು ನಮ್ಮ ಕರ್ತವ್ಯ ಅಲ್ಲ. ಆದ್ದರಿಂದ ಮತ್ತೊಮ್ಮೆ ನಾನು ಹೇಳ್ತೀನಿ, ದಯವಿಟ್ಟು ನೀವು ಧೈರ್ಯವಾಗಿರಿ. ಎಲ್ರಿಗೂ ಕೂಡ ಈ ಕಾಯಿಲೆ ಬರೋದಿಲ್ಲ, ಬಂದರೂ ಕೂಡ ನೀವು ಆದಷ್ಟು ಬೇಗ, ಯಾಕಂದರೆ ನಮ್ಮಲ್ಲಿ ಡಿಲೇ ಆಗುತ್ತೆ. ಯಾವತ್ತು ನೀವು ಮನೆಗೆ ಬಂದಮೇಲೆ ಕಣ್ಣು ಕೆಂಪಾಯಿತು ಅಂದರೆ ನೀವೆಲ್ಲೋ ಒಂದು ಕಡೆ ಯಾಕೋ ಉಷ್ಣಕ್ಕಾಗಿರಬೇಕು, ತುಂಬ ಇಂಗ್ಲೀಷ್ ಮೆಡಿಸಿನ್ ತೊಗೊಂಬಿಟ್ಟಿದ್ದೀವಿ, ಅದರಿಂದ ಹಿಂಗಾಗದೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಅಂತ 3-4 ದಿನ ಡಿಲೇ ಮಾಡಬೇಡಿ. ನಿಮ್ಮ ಕಣ್ಣಲ್ಲಿ ಏನಾದರೂ ತೊಂದರೆ ಕಂಡ್ರೆ ನಿಮ್ಮ ಕಣ್ಣಿನ ಡಾಕ್ಟ್ರಿಗೆ ತೋರಿಸಿ. ಬಟ್ ನನಗೆ ಇವತ್ತು ಹೇಳೋದು ಈಸಿ, ಅನ್ಫಾರ್ಚುನೇಟ್ಲಿ ಮತ್ತೆ ಲಾಕ್ಡೌನ್ ಸಮಯದಲ್ಲಿ ಕೆಲವು ಡಾಕ್ಟ್ರುಗಳು ಕ್ಲಿನಿಕ್ಗೆ ತೆಗಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಸರ್ಕಾರ ನಮಗೆ ಪರ್ಮಿಷನ್ ಕೊಟ್ಟಿದೆ, ಪ್ರತಿಯೊಬ್ಬ ಡಾಕ್ಟ್ರು ಕೂಡ ಕ್ಲೋಸ್ ಮಾಡಬಾರ್ದು, ಅವ್ರ ಪೇಷಂಟ್ನ ಅವ್ರು ನೋಡಬೇಕು ಅಂತ. ಆ ದೃಷ್ಟಿಯಲ್ಲಿ ನೀವು ದಯವಿಟ್ಟು ನಿಮ್ಮ ENT ಡಾಕ್ಟ್ರು ಅಥವಾ ಆಪ್ತಾಲ್ಮಾಲಜಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ತಗೊಳ್ಳಿ. ಆಮೇಲೆ ಅವೈಜ್ಞಾನಿಕ ವಿಚಾರಗಳನ್ನು ಮಾತಾಡೋರಿಗೆ ಏನು ಪನಿಷ್ಮೆಂಟ್ ಆಗುತ್ತೆ ಅಂತ ಈಗ ಆಲ್ರೆಡಿ ನಮ್ಮ ಡಿಪಾರ್ಟ್ಮೆಂಟ್ ತೋರಿಸ್ಕೊಟ್ಟಿದೆ. ಯಾರೋ ಒಬ್ಬ ವೈದ್ಯರು ಕ್ವಾಲಿಫೈಡ್ ಡಾಕ್ಟರ್ ಅಂತ ಹೇಳ್ಕೊಂಡು ನಮ್ಮ ಮಾಸ್ಕ್ ಹಾಕ್ಕೋಬೇಡಿ, ನಮ್ಮ ಕ್ಲಿನಿಕ್ನಾಗಿರೋರ್ಗು ಮಾಸ್ಕ್ ಹಾಕಲ್ಲ, ನಾವು ಸ್ಯಾಚುರೇಷನ್ ನೋಡಲ್ಲ, 86 ಇರೋರ್ನು ನೆಲದಾಗ ಮಲಗಿಸಿ ಟ್ರೀಟ್ಮೆಂಟ್ ಮಾಡ್ತೀನಿ ಅನ್ನೋ ರೀತಿಯ ಒಬ್ಬ ವೈದ್ಯರಿಗೆ ಇವತ್ತು ಆಲ್ರೆಡಿ ನಮ್ಮ ಡಿಪಾರ್ಟ್ಮೆಂಟ್ನಿಂದ ಒಂದು ನೋಟಿಸ್ ಬಂದು ಪನಿಷ್ಮೆಂಟ್ ಆಗಿದೆ. ಇದು ಭಾಳ ಇಂಪಾರ್ಟೆಂಟು, ಜನಗಳಲ್ಲಿ ನಮ್ಮ ಮೇಲೆ ಒಂದು ವಿಶ್ವಾಸ ಬರಬೇಕಾದ್ರೆ ದಯವಿಟ್ಟು ಅವೈಜ್ಞಾನಿಕವಾಗಿ ಮಾತನಾಡೋರಿಗೆ ಈ ರೀತಿಯ ಆಕ್ಷನ್ ತಗೋಬೇಕು ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್.